ನಮಸ್ಕಾರ ಸಹೋದರಿಯರೇ. ಒಂದು ಜೀವವನ್ನು ಸೃಷ್ಟಿಸುವ ಕ್ರಿಯೆ ಜಗತ್ತಿನ ಪವಿತ್ರವಾದ ಹಾಗೂ ಆನಂದ ನೀಡುವಂಥ ಘಟನೆಯಾಗಿರುತ್ತದೆ. ಈ ಘಟನೆ ಮಹಿಳೆಯರ ಮೂಲಕ ಏರ್ಪಡುತ್ತದೆ. ಆದ್ದರಿಂದ ನಿಮಗೆಲ್ಲ ಅಭಿನಂದನೆಗಳು. ಗರ್ಭಾವಸ್ಥೆ ಇದು ಒಬ್ಬ ಸ್ತ್ರೀಯ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಹಾಗೂ ಬಹಳ ಕೋಮಲವಾದ ಕ್ಷಣಗಳು. ಸ್ವತಃ ಒಬ್ಬ ಮಹಿಳೆಗೆ ಮತ್ತು ಆಕೆಯ ಕುಟುಂಬದವರಿಗೆ ಈ ಘಟನೆ ಬಹಳ ಅಮೂಲ್ಯವಾದದ್ದು. ಈಗಿನ ತಂದೆ ತಾಯಂದಿರು ಹುಟ್ಟಲಿರುವ ತಮ್ಮ ಸಂತಾನ ಪೀಳಿಗೆಯ ಭವಿಷ್ಯದ ಬಗ್ಗೆ ಬಹಳ ಜಾಗರೂಕತೆ ವಹಿಸುತ್ತಾರೆ. ಇದು ಸಹಜ, ಏಕೆಂದರೆ ತಮಗೆ ಹುಟ್ಟಲಿರುವ ಮಕ್ಕಳು ಬಹಳ ಬುದ್ಧಿವಂತರು ಹಾಗೂ ಆರೋಗ್ಯವಂತರಾಗಿರಲೆಂದು ಹಾರೈಸುತ್ತಾರೆ. ಆಧುನಿಕ ಚಿಕಿತ್ಸಾ ಕ್ಷೇತ್ರದ ಶಿಶುವೈದ್ಯ ವಿಭಾಗದಲ್ಲಿ ಅನೇಕ ರೀತಿಯ ಬೆಳವಣಿಗೆಯ ಕಾರಣದಿಂದಾಗಿ ಗರ್ಭ ಸಂಸ್ಕಾರದ ವಿಷಯದಲ್ಲಿ ಜಾಗರೂಕತೆ ಹೆಚ್ಚಿರುವುದು ಒಂದು ಶುಭ ಲಕ್ಷಣ. ಗರ್ಭದ ದೋಷಗಳನ್ನು ಹೋಗಲಾಡಿಸಿ ಸಹಜವಾದ ಗರ್ಭಕ್ಕೆ ಜನ್ಮ ನೀಡುವುದೇ ಶಿಶುಶಾಸ್ತ್ರದ ಮುಖ್ಯ ಉದ್ದೇಶವಾಗಿದೆ. ಈ ಕೆಲಸವನ್ನು ಸಹಸ್ರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಮಾಡಿದ್ದರು ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಗರ್ಭ ಸಂಸ್ಕಾರ ಎನ್ನುವುದು ಸಾವಿರಾರು ವರ್ಷಗಳ ಹಿಂದೆಯೇ ಒಂದು ಶಾಸ್ತ್ರವಾಗಿ ಅಭಿವೃದ್ಧಿಯಾಗಿತ್ತು. ಮುಂಬರುವ ಪೀಳಿಗೆ ಬುದ್ಧಿವಂತರು, ಆರೋಗ್ಯಪೂರ್ಣರು ಹಾಗೂ ದೋಷಮುಕ್ತರಾಗಿರಲು ಅನೇಕ ಉಪಾಯಗಳು, ಔಷಧಗಳು, ಆಚಾರಗಳು ಸಮನ್ವಯವಾಗಿದ್ದ ಒಂದು ಪದ್ಧತಿ ಹಿಂದಿನ ಕಾಲದಲ್ಲಿಯೇ ರೂಢಿಯಲ್ಲಿತ್ತು. ಉತ್ತಮ ಗರ್ಭ ರೂಪಗೊಳ್ಳಲು ಸ್ತ್ರೀ ಹಾಗೂ ಪುರುಷನ ಬೀಜಗಳು ಶುದ್ಧವಾಗಿರಬೇಕು. ಆದ್ದರಿಂದ ಗರ್ಭ ಧರಿಸುವ ಮುನ್ನವೇ ಶುಚಿಗೊಳಿಸಿಕೊಳ್ಳಬೇಕು. ಹಾಗೆಯೇ ಗರ್ಭ ಸಂಸ್ಕಾರದಲ್ಲಿ ಸ್ತ್ರೀ ಹಾಗೂ ಪುರುಷನ ದೈಹಿಕ ಮತ್ತು ಮಾನಸಿಕ ಶುಚಿತ್ವ ಸಹ ಬಹಳ ಮುಖ್ಯವಾಗುತ್ತದೆ. ಕಾಲಕ್ಕೆ ತಕ್ಕಂತೆ ಶರೀರದಲ್ಲಿ ಬದಲಾವಣೆಗಳಾಗುವ ಕಾರಣ ಗರ್ಭ ಸಂಸ್ಕಾರದಲ್ಲಿ ಸೂಕ್ತ ಸಮಯದಲ್ಲಿ ಗರ್ಭ ಧರಿಸುವುದಕ್ಕೂ ಬಹಳ ಮಹತ್ವದ ಸ್ಥಾನವಿದೆ. ಒಬ್ಬ ಮಹಿಳೆಯ ದೇಹದಲ್ಲಿ ಗರ್ಭ ಚೆನ್ನಾಗಿ ಅಭಿವೃದ್ಧಿಯಾಗಲು, ಗರ್ಭದಲ್ಲಿ ಯಾವುದೇ ದೋಷವಿಲ್ಲದಿರಲು ಮತ್ತು ಗರ್ಭಪಾತವಾಗದಿರಲು ಗರ್ಭಧಾರಣೆಯ ಬೇರೆ ಬೇರೆ ಸಮಯಗಳಲ್ಲಿ ಸರಿಯಾದ ಬೆಳವಣಿಗೆಯಾಗಲು ಗರ್ಭಶಾಸ್ತ್ರದಲ್ಲಿ ಅನೇಕ ಉಪಾಯಗಳನ್ನು ಸೂಚಿಸಲಾಗಿದೆ. ಉತ್ತಮವಾದ ಗರ್ಭ ಬೆಳವಣಿಗೆಗೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯ ಆಚಾರ ವಿಚಾರ ಮತ್ತು ಆಹಾರಗಳು ಆಧಾರಗೊಂಡಿವೆ. ಹಾಗಾಗಿ ಸಂಕ್ಷಿಪ್ತ ಗರ್ಭ ಸಂಸ್ಕಾರ ಎಂದರೆ ಗರ್ಭವತಿ ಹೆಣ್ಣಿನ ಆಚಾರ ಸಂಹಿತೆ ಎನ್ನಬಹುದು. ಆಧುನಿಕ ಚಿಕಿತ್ಸಾ ವಿಧಾನ, ಆಯುರ್ವೇದ ಶಾಸ್ತ್ರ ಮತ್ತು ಯೋಗಶಾಸ್ತ್ರ ಇವುಗಳನ್ನು ಸಮನ್ವಯಗೊಳಿಸಿ ಆಧುನಿಕ ಕಾಲದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಉಪಚಾರದ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಗರ್ಭಾವಸ್ಥೆಯಲ್ಲಿ ಮಹಿಳೆಯರ ಆಚಾರ ವಿಚಾರ ಮತ್ತು ಆಹಾರಗಳು ಗರ್ಭದ ಮೇಲೆ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪ್ರಭಾವ ಬೀರುತ್ತವೆ ಎಂದು ಸಂಶೋಧನೆಗಳಿಂದ ಪ್ರಮಾಣಿತವಾಗಿದೆ. ಗರ್ಭಾವಸ್ಥೆಯಲ್ಲಿ ಮಹಿಳೆಯರ ಆಚಾರ ವಿಚಾರ ಮತ್ತು ಆಹಾರಗಳ ವಿಷಯದಲ್ಲಿ ಗುಣಾತ್ಮಕ ಬದಲಾವಣೆಗಳನ್ನು ತರುವುದೇ ಗರ್ಭಶಾಸ್ತ್ರದ ಮುಖ್ಯ ಉದ್ದೇಶ. ಸಂಸ್ಕಾರ ಎಂಬ ಶಬ್ದದ ಅರ್ಥ ಗುಣ ಬದಲಾವಣೆ ಅಥವಾ ರೂಪಾಂತರಿಸುವುದು. ಗರ್ಭದ ವಿವಿಧ ಅಂಗಾಂಗಗಳ ವಿಕಸನಕ್ಕೆ ಗರ್ಭ ಉತ್ತಮ ದರ್ಜೆಯದ್ದಾಗಿರಬೇಕು. ಆದ್ದರಿಂದ ಡಾಕ್ಟರ್ ಬೋರ್ಕರ್ ದಂಪತಿಗಳು ಸಂಶೋಧನಾತ್ಮಕವಾದ ಉಪಚಾರ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದರು. ಈ ಉಪಚಾರ ಪದ್ಧತಿಯಲ್ಲಿ ಔಷಧೀಯ ಚಿಕಿತ್ಸೆ, ಓಂಕಾರ ಸಾಧನೆ, ಮಂತ್ರ ಚಿಕಿತ್ಸೆ, ಗರ್ಭ ಸಂವಾದ, ಗರ್ಭವತಿ ಮಹಿಳೆಗೆ ಉಪಯುಕ್ತವಾದ ಪ್ರಾಣಾಯಾಮ ಮತ್ತು ಯೋಗಾಸನ ಇವೆಲ್ಲವುಗಳ ಸಮ್ಮಿಶ್ರಣವಿದೆ. ಈ ಸರಣಿಯಲ್ಲಿ ಓಂಕಾರ ಸಾಧನೆ, ಮಂತ್ರ ಚಿಕಿತ್ಸೆ ಹಾಗೂ ಗರ್ಭ ಸಂವಾದಗಳ ವಿಷಯಗಳ ಬಗ್ಗೆ ನಾವು ಮಾಹಿತಿ ಪಡೆದುಕೊಳ್ಳೋಣ. ಯಾವುದರ ಮೂಲಕ ಮನುಷ್ಯನ ರಕ್ಷಣೆಯಾಗುತ್ತದೋ ಅದನ್ನು ಮಂತ್ರ ಎನ್ನಲಾಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಏಳುವ ವಿಚಾರಗಳಿಂದ ನಮ್ಮ ಸಂಕಲ್ಪ ರೂಪುಗೊಳ್ಳುತ್ತದೆ. ನಮ್ಮ ವಿಚಾರಗಳೇ ನಮ್ಮ ವಿಧಿಯನ್ನು, ಭವಿಷ್ಯವನ್ನು ರೂಪಿಸುತ್ತವೆ ಎನ್ನುವುದನ್ನು ಮನಃಶಾಸ್ತ್ರಜ್ಞರು ಪುಷ್ಟೀಕರಿಸುತ್ತಾರೆ. ನಾವು ನಮ್ಮ ಭಾಗ್ಯವನ್ನು ಉತ್ತಮಪಡಿಸಿಕೊಳ್ಳಲು ಇಚ್ಛಿಸಿದರೆ ಮನಸ್ಸಿನಲ್ಲಿ ಉತ್ತಮ ವಿಚಾರಗಳು ಬರಬೇಕು.
ಮನಸ್ಸು ನಮ್ಮದಾದ್ದರಿಂದ ಅಲ್ಲಿ ಉತ್ತಮ ವಿಚಾರಗಳನ್ನು ಬರಿಸಿಕೊಳ್ಳುವುದು ನಮ್ಮ ಕೈಲಿದೆ. ಜೊತೆಗೆ ಪ್ರಯತ್ನವೂ ಬೇಕು. ಘಟಿಸಿ ಹೋದ ಘಟನೆಗಳು, ಕಳೆದು ಹೋದ ಸಮಯವನ್ನು ನಾವು ಮತ್ತೆ ತರಲು ಸಾಧ್ಯವಿಲ್ಲ. ಆದ್ದರಿಂದ ಅಂತಹ ವಿಚಾರ ಮಾಡುವುದೇ ತಪ್ಪು. ವರ್ತಮಾನದಲ್ಲಿ ನಾವು ಉತ್ತಮ ವಿಚಾರಗಳನ್ನು ಹೊಂದಿದರೆ ಹಾಗೂ ಉತ್ತಮ ಕೆಲಸಗಳನ್ನು ಮಾಡಿದರೆ ಭವಿಷ್ಯ ತನಗೆ ತಾನೇ ಉತ್ತಮವಾಗುತ್ತದೆ. ಅದೇ ಭವಿಷ್ಯ ನಾಳೆ ಭೂತಕಾಲವಾದಾಗ ಅದರ ಯಥಾರ್ಥದಲ್ಲಿ ನಾವು ಆನಂದ ಹೊಂದುತ್ತೇವೆ. ನಾವು ಯಾವ ರೀತಿಯ ಜೀವನ ಬೇಕೆಂದು ಬಯಸುವೆವೋ ಅದೇ ರೀತಿಯಲ್ಲಿ ವಿಚಾರ ಮಾಡಬೇಕು. ಆದ್ದರಿಂದ ಮನಸ್ಸಿನಲ್ಲಿ ಉತ್ತಮ ವಿಚಾರಗಳು ಮೂಡಲು ಮಂತ್ರಶಕ್ತಿ ಬಹಳ ಪ್ರಭಾವಶಾಲಿ. ಭಾರತೀಯ ಸಂಸ್ಕೃತಿಯನ್ನು ಸುರಕ್ಷಿತವಾಗಿರಿಸುವಲ್ಲಿ ಈ ಮಂತ್ರಗಳಿಗೆ ಮಹತ್ವದ ಸ್ಥಾನವಿದೆ. ಏಕಾಗ್ರತೆಯಿಂದ ಮಾಡುವ ಮಂತ್ರ ಪಠಣ, ಆಲಿಸುವಿಕೆ ಮತ್ತು ಉಚ್ಚಾರಣೆಯಿಂದ ನಕಾರಾತ್ಮಕ ವಿಚಾರಗಳು ಸಕಾರಾತ್ಮಕವಾಗಿ ಮಾರ್ಪಾಡಾಗುತ್ತವೆ. ಮಂತ್ರ ಉಚ್ಚಾರಣೆಯಿಂದ ಏರ್ಪಡುವ ತರಂಗಗಳು ನಮ್ಮ ಶರೀರದ ಪ್ರತ್ಯೇಕ ಅಂಗಾಂಗಗಳ ಮೇಲೆ ಪ್ರಭಾವ ಬೀರುತ್ತವೆ. ಮನಸ್ಸು, ದೇಹ ಮತ್ತು ತಲೆ, ಈ ಎಲ್ಲವುಗಳಲ್ಲಿ ಉತ್ತಮ ವಿಚಾರದ ಸಂಚಾರದಿಂದ ಗರ್ಭದ ಮೇಲೆ ಪ್ರಭಾವ ಬೀರುತ್ತದೆ. ದುರ್ಭಾಗ್ಯದಿಂದ ಇಂದಿನ ಯುಗವನ್ನು ದ್ವೇಷ ರಾಗಗಳ ಯುಗವೆಂದು ಪರಿಗಣಿಸಲಾಗಿದೆ. ಅನೇಕ ದ್ವೇಷಗಳಿಂದಾಗಿ ಮನಸ್ಸು ದ್ವೇಷದಿಂದ ಕೂಡಿರುತ್ತದೆ. ಮನಸ್ಸಿನಲ್ಲಿ ಏಳುವ ದ್ವೇಷದ ಭಾವನೆಗಳನ್ನು ತೊಲಗಿಸಿ ಮನಸ್ಸಿಗೆ ಒಂದು ಸರಿಯಾದ ದಿಕ್ಕನ್ನು ಸೂಚಿಸುವಲ್ಲಿ ಮಂತ್ರ ಬಹಳ ಉಪಯುಕ್ತ ಸಾಧನ. ಮಕ್ಕಳು ಆರೋಗ್ಯವಂತರಾಗಿ ಹಾಗೂ ಸುಂದರವಾಗಿ ಬೆಳೆಯಲು ಗರ್ಭವತಿಯ ಮನಸ್ಸು ಪ್ರಶಾಂತವಾಗಿರಬೇಕು, ಸುಮತುಲಿತವಾಗಿರಬೇಕು. ಮನಸ್ಸಿನಲ್ಲಿ ಏಕಾಂಗಿತನ, ಒಂಟಿತನ ಉದ್ಭವವಾದರೆ ಯಾವುದಾದರೂ ಮಂತ್ರವನ್ನು ಉಚ್ಚರಿಸಿ ಅಥವಾ ಸುಮ್ಮನೆ ಓಂಕಾರ ಉಚ್ಚರಿಸಿ. ಓಂಕಾರ ಪಠಣ ಲಾಭ ತಂದುಕೊಡುವ ಸರ್ವಾಂಗೀಣ ಸಾಧನವಾಗಿದೆ. ಓಂಕಾರ ಪಠಣದಿಂದ ಮನಸ್ಸು ಶಾಂತವಾಗುತ್ತದೆ ಹಾಗೂ ಸ್ಥಿಮಿತದಲ್ಲಿರುತ್ತದೆ. ಯಾವುದೇ ವ್ಯತಿರಿಕ್ತ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿಯನ್ನು ಮನಸ್ಸಿಗೆ ತಂದುಕೊಡುತ್ತದೆ. ಓಂಕಾರ ಪಠಣದಿಂದ ಬುದ್ಧಿ ಜಾಗೃತಗೊಳ್ಳುತ್ತದೆ, ಶಾಂತ ನಿದ್ರೆ ಬರುತ್ತದೆ, ಉತ್ಸಾಹ ಮೂಡುತ್ತದೆ ಹಾಗೂ ಇನ್ನೂ ಅನೇಕ ಲಾಭ ತರುತ್ತದೆ. ಉಪನಿಷತ್ತಿನ ಈ ಮಂತ್ರ ನನ್ನ ವಾಣಿ ನನ್ನ ಮನಸ್ಸಿನಲ್ಲಿ ಉಪಸ್ಥಿತವಾಗಲಿ ಎಂದು ಉಪದೇಶಿಸುತ್ತದೆ. ಇದರ ಅರ್ಥ ಏನೆಂದರೆ ನನ್ನ ಮನಸ್ಸು ಹಾಗೂ ಮನಸ್ಸಿನ ವಾಣಿಗಳು ಏಕೀಕೃತಗೊಳ್ಳಲಿ. ವಿಚಾರ ಹಾಗೂ ವಾಣಿ ಏಕೀಕೃತವಾದಾಗ ಮನುಷ್ಯ ಸತ್ಯಾಚಾರದಲ್ಲಿ ತೊಡಗುತ್ತಾನೆ. ಸುಳ್ಳು ಹೇಳುವುದರಿಂದ ಯಾರಿಗೂ ಒಳ್ಳೆಯದಾಗುವುದಿಲ್ಲ, ಇದು ನಮಗೆಲ್ಲ ಗೊತ್ತು. ಆದರೂ ಬೇರೆ ಬೇರೆ ಮೋಹಗಳಿಗೆ ಸಿಕ್ಕಿ ನಾವು ಸುಳ್ಳು ಹೇಳುತ್ತೇವೆ. ನಾವು ಸತ್ಯಾಚರಣೆಯಲ್ಲಿ ತೊಡಗಲು ಈ ಮಂತ್ರ ಸಹಾಯ ಮಾಡುತ್ತದೆ. ಜನಿಸುವ ಮಗು ಸದ್ಗುಣಿಯಾಗಿರಲಿ ಎಂದು ನಾವು ಹಾರೈಸುತ್ತೇವೆ. ಗರ್ಭವತಿಯ ಮನಸ್ಸಿನಲ್ಲಿ ಏಳುವ ಭಾವನೆಗಳೆಲ್ಲವೂ ಗರ್ಭದಲ್ಲಿರುವ ಶಿಶುವಿಗೆ ಅರಿವಾಗುತ್ತದೆ ಎಂದು ವಿಜ್ಞಾನ ಪ್ರಮಾಣಿಸಿದೆ. ಆ ಪ್ರಕಾರವಾಗಿ ಗರ್ಭವತಿಯಲ್ಲಿನ ಭಾವನೆಗಳು ಶಿಶುವಿಗೆ ಪ್ರಸರಿಸುತ್ತದೆ. ಒಬ್ಬ ಒಳ್ಳೆಯ ತಾಯಿಯ ಉತ್ತಮ ಭಾವನೆಗಳು ಉತ್ತಮ ಗುಣಗಳುಳ್ಳ ಶಿಶುವಿಗೆ ಜನ್ಮ ಕೊಡುತ್ತದೆ. ಗರ್ಭವತಿ ಸ್ತ್ರೀಯ ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸಲು ಈ ಮಂತ್ರ ಸಹಾಯ ಮಾಡುತ್ತದೆ. ಬನ್ನಿ, ಈಗ ಸುಖಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ. ಮನಸ್ಸನ್ನು ಕೇಂದ್ರೀಕರಿಸಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಮಂತ್ರಗಳನ್ನು ಆಲಿಸಿ ಪಠಣ ಮಾಡಿ. ಯಾವುದೇ ಕೆಲಸವನ್ನು ಆರಂಭಿಸುವ ಮುನ್ನ ಗಣಪತಿಯ ಸ್ತುತಿ ಮಾಡಿ ಆರಂಭಿಸಿದರೆ ಎಲ್ಲ ಕಾರ್ಯಗಳು ವಿಘ್ನಗಳಿಲ್ಲದೆ ನಡೆಯುತ್ತದೆ. ಗರ್ಭದ ಬೆಳವಣಿಗೆ, ಶಿಶುವಿನ ಜನನ ಸುಖಕರವಾಗಿರಲಿ ಎಂದು ಬೇಡುತ್ತಾ ವಿಘ್ನ ನಿವಾರಕ ಗಣಪತಿಯನ್ನು ಪೂಜಿಸೋಣ. ಬನ್ನಿ. ವಕ್ರತುಂಡ ಮಹಾಕಾಯ ಸೂರ್ಯ
ಪಂಚಕೋಟಿ ಸಮಪ್ರಭ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯ ಸುಂದರ ಮುಖದವನೇ, ವಿಶಾಲ ಕಾಯದವನೇ, ಕೋಟಿ ಸೂರ್ಯಗಳ ಪ್ರಭೆಯನ್ನು ಹೊಂದಿದವನೇ, ಹೇ ಗಣಪತಿ ದೇವ, ನನ್ನ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುವಂತೆ ಮಾಡು. ಸರ್ವರಿಗೂ ಮಂಗಳವನ್ನುಂಟು ಮಾಡುವವನೇ, ಭಕ್ತ ಜನರ ಮನೋಕಾಮನೆಗಳನ್ನು ಈಡೇರಿಸುವವನೇ, ಗಣಗಳಲ್ಲಿ ಶ್ರೇಷ್ಠನಾದವನೇ, ತ್ರಿಯಂಬಕ ಪತ್ನಿ ದೇವಿ ಗೌರಿ ನಾರಾಯಣ ಸ್ವರೂಪನೇ, ನಿನಗೆ ವಂದಿಸುತ್ತೇನೆ. ಪರಮೇಶ್ವರನಿಗೆ ಪ್ರತಿಯೊಬ್ಬ ಭಕ್ತನ ಮನೆಗೂ ಹೋಗಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅವನು ತನ್ನ ಪ್ರತಿನಿಧಿಯಾಗಿ ಪ್ರತಿ ಮನೆಗೆ ತಾಯಿಯೊಬ್ಬಳನ್ನು ಕಳಿಸಿದ ಎಂದು ಒಂದು ನಂಬಿಕೆ ಇದೆ. ಈ ಈಶ್ವರರೂಪಿ ತಾಯಿ ತನ್ನ ಮಕ್ಕಳ ಒಳಿತನ್ನು ಬಯಸುತ್ತಾಳೆ. ತಾಯಿ ಎಂದಿಗೂ ಕೆಟ್ಟವಳಾಗಿರಲು ಸಾಧ್ಯವಿಲ್ಲ. ಇಂತಹ ಶ್ರೇಷ್ಠ ತಾಯಿ ತನ್ನ ಸಂತಾನದ ಒಳಿತಿಗಾಗಿ ಈಶ್ವರನನ್ನು ಪ್ರಾರ್ಥಿಸುತ್ತಾಳೆ. ಹೇ ಮಹಾಮಾಯೆ, ನನ್ನ ಮಕ್ಕಳಿಗೆ ದೀರ್ಘಾಯಸ್ಸು ನೀಡು. ಅವರನ್ನು ಬುದ್ಧಿವಂತರನ್ನಾಗಿ, ಕೀರ್ತಿವಂತರಾಗಿ, ಭಾಗ್ಯಶಾಲಿಗಳಾಗಿ ಹಾಗೂ ಯಶೋವಂತರನ್ನಾಗಿ ಮಾಡು. ಸಕಲ ಪ್ರಾಣಿ ಜೀವಿಗಳಲ್ಲಿ ನೆಲೆಸಿರುವ ದೇವಿಯೇ, ನೀನು ನಮಗೆ ಮುಕ್ತಿಯನ್ನು ನೀಡುವವಳಾಗಿರುವೆ. ನಾವು ಭಕ್ತಿ ಭಾವದಿಂದ ನಿನಗೆ ಅರ್ಪಿಸುವ ಈ ಸ್ತುತಿಯನ್ನು ಸ್ವೀಕರಿಸುತ್ತಾಯೆ. ಸರ್ವಭೂತಾಯ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ. ಸ್ತುತಯೇ ಕಾವಾ ಭವಂತು ಪರಮೋಕ್ತಯಃ. ವಿಧೇಹಿ ದೇವಿ ಕಲ್ಯಾಣೋ ವಿಧೇಹಿ ಪರಮಾಂ ಶ್ರಿಯಂ. ವಿಧೇಹಿ ದೇವಿ ಕಲ್ಯಾಣೋ ವಿಧೇಹಿ ಪರಮಾಂ ಶ್ರಿಯಂ. ಸಮಸ್ತ ವಿಶ್ವದ ಅಂತಃಕರಣಗಳಲ್ಲಿ ಬುದ್ಧಿಶಕ್ತಿಯಾಗಿ ನೆಲೆಸಿರುವೆ ದೇವಿಯೇ. ನಮಗೆ ಸ್ವರ್ಗ ಪ್ರಾಪ್ತಿಯನ್ನು ಕರುಣಿಸುವ ಹೇ ನಾರಾಯಣಿಯೇ, ನನ್ನ ಮಗುವಿಗೆ ಸದ್ಬುದ್ಧಿಯನ್ನು ಕರುಣಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಸ್ಯ ಬುದ್ಧಿ ರೂಪೇಣ ಜನಸ್ಯ ಹೃದಿ ಸಂಸ್ಥಿತೇ. ಸರ್ವಸ್ಯ ಬುದ್ಧಿ ರೂಪೇಣ ಜನಸ್ಯ ಹೃದಿ ಸಂಸ್ಥಿತೇ. ಸ್ವರ್ಗಾಪವರ್ಗದೇ ದೇವಿ ನಾರಾಯಣೀ ನಮೋಸ್ತುತೇ.
दशो देहि दिशो जहि विधेहि देवी कल्याणो विधेहि परमां श्रियो विधेहि देवी कल्याणो विधेहि परमां श्रियो। मंत्रदल्लि शक्ति इदे। ಕಣ್ಣಿಗೆ ಕಾಣುವ ಶಕ್ತಿಗಿಂತ ಅದೃಶ್ಯವಾದ ಶಕ್ತಿ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ. ಮಂತ್ರದ ಉಚ್ಚಾರಣೆಯಿಂದ ಉತ್ಪತ್ತಿಯಾಗುವ ಸ್ಪಂದನೆ ಅದನ್ನು ಉಚ್ಚರಿಸುವವರ ಮನಸ್ಸಿಗೆ ಶಾಂತಿ ತಂದುಕೊಡುತ್ತದೆ. ಇದರಿಂದಾಗಿ ಆ ವ್ಯಕ್ತಿ ತಾನು ಮಾಡುವ ಕೆಲಸದಲ್ಲಿ ಯಶಸ್ಸು ಸಾಧಿಸುತ್ತಾನೆ. ಭೂಮಿ, ಬೆಂಕಿ, ನೀರು, ಗಾಳಿ ಹಾಗೂ ಆಕಾಶ, ಈ ಐದು ಪಂಚಭೂತಗಳು ಪ್ರಕೃತಿಯ ರೂಪ. ಈ ಪಂಚಭೂತ ತತ್ವವನ್ನೇ ನಿರಾಕಾರನಾದ ಭಗವಂತನೆಂದು ಹೇಳಲಾಗುತ್ತದೆ. ಮಂತ್ರಶಕ್ತಿಯಿಂದ ದೇವತ್ವ ಪ್ರಾಪ್ತಿಯಾಗುತ್ತದೆ. ಸುಗುಣಮೂರ್ತಿಗೆ ಮಂತ್ರಶಕ್ತಿಯಿಂದ ದೇವತ್ವ ಪ್ರಾಪ್ತವಾಗುತ್ತದೆ. ಸುಗುಣಮೂರ್ತಿಯ ಪ್ರಾರ್ಥನೆಯಲ್ಲಿ ಭಕ್ತಿ ಇದೆ ಎನ್ನುವುದು ಈ ಪ್ರಾರ್ಥನೆಯ ಅರ್ಥ. ಭಗವಂತನ ವರ್ಣನೆಯನ್ನು ಕೇಳುವ ಮಾತ್ರದಿಂದಲೇ ಆ ಭಗವಂತನ ಮೂರ್ತಿ ಕಣ್ಮುಂದೆ ನಿಲ್ಲುತ್ತದೆ ಮತ್ತು ಈ ಕಾರಣದಿಂದಾಗಿಯೇ ಮಗುವಿಗೆ ಸುಂದರ ರೂಪ ಬರುತ್ತದೆ. ನಿಮ್ಮ ಮಗುವಿಗೆ ಇಂತಹ ಸುಂದರ ರೂಪಕ್ಕಾಗಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಭಕ್ತಿಯಿಂದ ವಂದಿಸಿರಿ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಹಿ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಹಿ ವೇದೇ ಸಾಂಗ ಪದ ಕ್ರಮೋಪನಿಷಿದೈರ್ಗಾಯಂತಿ ಯಂ ಸಾಮಗಃ ವೇದೇ ಸಾಂಗ ಪದ ಕ್ರಮೋಪನಿಷಿದೈರ್ಗಾಯಂತಿ ಯಂ ಸಾಮಗಃ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಹಿ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಹಿ ಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತನ್ನ ವಿದುಸುರಾಸುರಗಣಾ ದೇವಾಯ ತಸ್ಮೈ ನಮಃ ಯಸ್ಯಾಂತನ್ನ ವಿದುಸುರಾಸುರಗಣಾ ದೇವಾಯ ತಸ್ಮೈ ನಮಃ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ ಸ್ತುನ್ವಂತಿ ದಿವ್ಯೈಸ್ತವೈಹಿ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ ಸ್ತುನ್ವಂತಿ ದಿವ್ಯೈಸ್ತವೈಹಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರೌ ಸರ್ವಲೋಕೈಕನಾಥ. ಓಂ ಮೃತ್ಯುಂಜಯ ಮಹಾರುದ್ರ ಸರ್ವಸಂಕಟ ನಿವಾರಕ. ಓಂ ಮೃತ್ಯುಂಜಯ ಮಹಾರುದ್ರ ಸರ್ವಸಂಕಟ ನಿವಾರಕ. ಆರೋಗ್ಯಂ ಆಯುಷ್ಯಂ ದೇಹಿ ಮೃತ್ಯುಂಜಯ ನಮೋಸ್ತುತೆ. ಓಂ ಮೃತ್ಯುಂಜಯ ಮಹಾರುದ್ರ ಸರ್ವಸಂಕಟ ನಿವಾರಕ. ಆರೋಗ್ಯಂ ಆಯುಷ್ಯಂ ದೇಹಿ ಮೃತ್ಯುಂಜಯ ನಮೋಸ್ತುತೆ. ಓಂ ಮೃತ್ಯುಂಜಯ ಮಹಾರುದ್ರ ಸರ್ವಸಂಕಟ ನಿವಾರಕ. ಆರೋಗ್ಯಂ ಆಯುಷ್ಯಂ ದೇಹಿ ಮೃತ್ಯುಂಜಯ ನಮೋಸ್ತುತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂವರು ಆದಿಶಕ್ತಿಗಳು ನನ್ನ ಮನದಲ್ಲಿ ನೆಲೆಸಿದ್ದಾರೆ. ಅದೇ ರೀತಿ ನಾನು ಗುರುವಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ
ಮತ್ತು ನನ್ನ ಮಕ್ಕಳಿಗೆ ಮಂಗಳವಾಗಲಿ ಎಂದು ಆಶೀರ್ವಾದ ಬೇಡುತ್ತೇನೆ. ಮುಂದಿನ ಪೀಳಿಗೆಯು ನಿರೋಗಿಗಳಾಗಿ ಹಾಗೂ ಬುದ್ಧಿವಂತರಾಗಿ ಇರಲಿ. ಇದಕ್ಕಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ಚಿಕಿತ್ಸೆಯ ಜೊತೆ ಜೊತೆಗೆ ಕೆಲವು ಗರ್ಭ ಆಶೀರ್ವಾದ ಮಂತ್ರಗಳನ್ನು ತಿಳಿಸಲಾಗಿದೆ. ನಮಾಮಿ ಧನ್ವಂತರಿಂ ಆದಿದೇವಂ, ನಮಾಮಿ ಧನ್ವಂತರಿಂ ಆದಿದೇವಂ. ಸುರಾಸುರೈರ್ವಂದಿತ ಪಾದ ಪದ್ಮಂ, ನಮಾಮಿ ಧನ್ವಂತರಿಂ ಆದಿದೇವಂ, ನಮಾಮಿ ಧನ್ವಂತರಿಂ ಆದಿದೇವಂ. ಲೋಕೆ ಚರಾರು ಭಯ ಮೃತ್ಯು ನಾಶಂ, ದಾತಾರಮಿಷಂ ವಿವಿಧೌಷಧೀನಾ. ಲೋಕೆ ಚರಾರು ಭಯ ಮೃತ್ಯು ನಾಶಂ, ತಾತಾರಮಿಷಂ ವಿವಿಧೌಷಧೀನಾ. ನಮಾಮಿ ಧನ್ವಂತರಿಂ ಆದಿದೇವಂ, ನಮಾಮಿ ಧನ್ವಂತರಿಂ ಆದಿದೇವಂ, ನಮಾಮಿ ಧನ್ವಂತರಿಂ ಆದಿದೇವಂ. ಹೇ ಬ್ರಹ್ಮಯುಗ್ಧನಾದ ಗರ್ಭವೇ, ನೀನು ಸೂರ್ಯನ ಹಾಗೆ ತೇಜಸ್ವಿ, ಆಯುಷ್ಯವಂತ, ನಿನಗೆ ಸದಾ ಕೀರ್ತಿ ಇರುತ್ತದೆ. ನೀಡುವ ಈಶ್ವರ ಹಾಗೂ ವಿಧಾತ ಬ್ರಹ್ಮ ಸದಾ ನಿನ್ನನ್ನು ರಕ್ಷಿಸಲಿ. ಹೇ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೂರ್ಯ, ಚಂದ್ರ, ಭೂಮಿಪುತ್ರ ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು, ಹೇ ಸರ್ವ ದೇವಾದಿ ದೇವರುಗಳೇ, ನಿಮ್ಮ ಪ್ರಭೆಯಿಂದ ನಮ್ಮನ್ನು ಆಶೀರ್ವದಿಸಿ. ಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರಃ ಶನಿ ರಾಹು ಕೇತವಃ ಪುರವಂತು ಸರ್ವೇ ಮಮ ಸುಪ್ರಭಾತಂ. ಬ್ರಹ್ಮಾ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರಃ ಶನಿ ರಾಹು ಕೇತವಃ ಪುರವಂತು ಸರ್ವೇ ಮಮ ಸುಪ್ರಭಾತಂ. ಮುಂದಿನ ಪೀಳಿಗೆಯು ನಿರೋಗಿಗಳಾಗಿ ಹಾಗೂ ಬುದ್ಧಿವಂತರಾಗಿ ಇರಲಿ. ಇದಕ್ಕಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ಚಿಕಿತ್ಸೆಯ ಜೊತೆ ಜೊತೆಗೆ ಕೆಲವು ಗರ್ಭ ಆಶೀರ್ವಾದ ಮಂತ್ರಗಳನ್ನು ತಿಳಿಸಲಾಗಿದೆ. ಹೇ ಬ್ರಹ್ಮಯುಕ್ತನಾದ ಗರ್ಭವೇ, ನೀನು ಸೂರ್ಯನ ಹಾಗೆ ತೇಜಸ್ವಿ, ಆಯುಷ್ಯವಂತ, ನಿನಗೆ ಸದಾ ಕೀರ್ತಿ ಇರುತ್ತದೆ. ನೀಡುವ ಈಶ್ವರ ಹಾಗೂ ವಿಧಾತ ಬ್ರಹ್ಮ ಸದಾ ನಿನ್ನನ್ನು ರಕ್ಷಿಸಲಿ. ಅಹಿರಸಿ ಆಯುರಸಿ ಸರ್ವತಃ ಪ್ರತಿಷ್ಠಾಸಿ ಧಾತಾತ್ವಾ ದಧಾತು ವಿಧಾ
अहिरसि अयुरसि सर्वतः प्रतिष्ठासि धाता त्वा दधातु विधाता त्वा दधातु ब्रह्मवर्चसा भव। हे ब्रह्म बृहस्पति विष्णु सोम सूर्य ಅಶ್ವಿನಿ ಕುಮಾರರೆ ಮತ್ತು ಮಿತ್ರವರುಣ, ನೀವು ವಿಶ್ವಶಕ್ತಿ ರೂಪಗಳು. ನಿಮ್ಮ ಆಶೀರ್ವಾದದಿಂದ ನನಗೆ ಪರಾಕ್ರಮಿಯಾದ ಪುತ್ರ ಜನಿಸಲಿ. ಬ್ರಹ್ಮ ಬೃಹಸ್ಪತಿರ್ವಿಷ್ಣು ಸೋಮ ಸೂರ್ಯ ತಥಾಶ್ವಿನೋ ಭಗೋಥ ಮಿತ್ರಾವರುಣೋ ವೀರನ್ ದದತು ಮೇ ಸುತಂ. बृहस्पतिर्विष्णु सोमः सूर्यस्तथाश्विनौ भगोऽथ मित्रावरुणौ वीरन् ददतु मे सुतम्. अहिरसि अयुरसि सर्वतः प्रतिष्ठासि धाता त्वा दधातु विधाता त्वा दधातु ब्रह्मवर्चसा भव. ಹೇ ಬಾಲಕ, ಅಷ್ಟ ದಿಕ್ಕುಗಳು ಸಕಲ ನಕ್ಷತ್ರಗಳು ನಿನ್ನನ್ನು ರಕ್ಷಿಸಲಿ. ನೀನು 100 ಕಾಲ ಜೀವಿಸಲೆಂದು ನಾವು ಭಗವಂತನನ್ನು ಪ್ರಾರ್ಥಿಸುತ್ತೇವೆ. ಶತಾಯುಃ ಶತವರ್ಷೋಸಿ ದೀರ್ಘಮಾಯೋರ್ವಾನ್ ಭುಹಿ ನಕ್ಷತ್ರಾಣಿ ದಿಶೋ ನಾನಿ ಹರಶ್ಚ ತ್ವಾಭಿ ರಕ್ಷತುಃ. शतायुश्शतवर्षोऽसि दीर्घमायुर्वाम्भुरि नक्षत्राणि दिशो राज्ञि परश्च त्वाभिरक्षतुः. अहिरसि अयुरसि सर्वतः प्रतिष्ठासि धाता त्वा दधातु विधाता त्वा दधातु ब्रह्मवर्चसा भव. ಹೇ ದೇವ, ಯಾರಿಗೂ ದುಃಖವಿಲ್ಲದಿರಲಿ, ಎಲ್ಲರೂ ಆರೋಗ್ಯವಂತರಾಗಿ ಸುಖಿಗಳಾಗಿರಲಿ, ಎಲ್ಲರಿಗೂ ಮಂಗಳವನ್ನುಂಟು ಮಾಡು. ಸರ್ವೇಪಿ ಸುಖಿನ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಪಶ್ಯಂತು ಮಾ ಕಶ್ಚಿತ್ ದುಃಖ ಮಾನ್ವೇ. ನನ್ನ ಮಗನ ಒಳಿತಿಗಾಗಿ ಎಲ್ಲ ದೇವತೆಗಳನ್ನು ಪ್ರಾರ್ಥಿಸುತ್ತೇನೆ. ಆಯಾ ದೇವರುಗಳು ತಮ್ಮ ತಮ್ಮ ಶಕ್ತಿಯನ್ನು ನನ್ನ ಮಗನಿಗೆ ಕರುಣಿಸಲಿ. ಹಾಗೆಯೇ ನನ್ನ ಸಂತಾನವು ಯಾವುದೇ ಪಾಪ ಮಾಡದಂತೆ ಸದ್ಬುದ್ಧಿ ಕರುಣಿಸಲಿ. ಒಂದೊಮ್ಮೆ ಅವನು ತಪ್ಪು ಮಾಡಿದರೆ ಮಹೇಶ್ವರನಲ್ಲಿ ಕ್ಷಮೆ ಕೋರಿ ಅವನಿಗೆ ಮಂಗಳವನ್ನುಂಟು ಮಾಡು ಎಂದು ಬೇಡುತ್ತೇನೆ. ಚೈವ ನ ಜಾನಾಮಿ ಕ್ಷಮಸ್ವ ಪರಮೇಶ್ವರ. ಪೂಜಾಂ ಚೈವ ನ ಜಾನಾಮಿ ಕ್ಷಮಸ್ವ ಪರಮೇಶ್ವರ. ಅವಾಹನಂ ನ ಜಾನಾಮಿ ನ ಜಾನಾಮಿ ತವಾಚನಂ. ಅವಾಹನಂ ನ ಜಾನಾಮಿ ನ ಜಾನಾಮಿ ತವಾಚನಂ. ಹೀನಂ ಕ್ರಿಯಾಹೀನಂ ಭಕ್ತಿಹೀನೋ ಸುರೇಶ್ವರ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನೋ ಸುರೇಶ್ವರ. ಯತ್ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಯತ್ ಪೂಜಿತಂ ಮಯಾ ದೇವ
परिपूर्णं तदस्तु मे। आवाहनं न जानामि तवाचनम्। आवाहनं न जानामि तवाचनम्। आवाहनं न जानामि न जानामि तवाचनम्। ಸೃಷ್ಟಿ ನಿರ್ಮಾಣವಾಗುವ ಸಮಯದಲ್ಲಿ ಮೊಟ್ಟಮೊದಲು ಹೊಮ್ಮಿದ ಧ್ವನಿ ಓಂ, ಅಂದರೆ ಓಂಕಾರ. ಓಂ ಇದು ಮೂರುವರೆ ಮಾತ್ರಗಳಿಂದ ರಚಿತವಾಗಿದೆ. ಅ, ಉ, ಮ ಹಾಗೂ ಅರ್ಧಚಂದ್ರ ಮಾತ್ರೆ. ಇದರಲ್ಲಿ ಅ ಎಂದರೆ ಬ್ರಹ್ಮಸ್ವರೂಪ, ಉ ಎಂದರೆ ವಿಷ್ಣು ಮತ್ತು ಮ ಎಂದರೆ ಮಹೇಶ್ವರ. ಓಂಕಾರವನ್ನು ಉಚ್ಚರಿಸುವುದರಿಂದ ಮನಸ್ಸು ಸ್ಥಿಮಿತದಲ್ಲಿರುತ್ತದೆ ಹಾಗೂ ಶಾಂತವಾಗಿರುತ್ತದೆ. ಸಮರ್ಪಣಾ ಭಾವದಿಂದ ಸಾಧಿಸಿದ ಓಂಕಾರ ಶಾರೀರಿಕ, ಮಾನಸಿಕ, ಭೌತಿಕ ಹಾಗೂ ಆಧ್ಯಾತ್ಮಿಕ ಸ್ತರಗಳಲ್ಲಿ ಒಳ್ಳೆಯದನ್ನು ಮಾಡುತ್ತದೆ. ನಮ್ಮನ್ನು ಸಂತುಷ್ಟರನ್ನಾಗಿ ಹಾಗೂ ಆನಂದ ಜೀವಿಗಳನ್ನಾಗಿ ಮಾಡುತ್ತದೆ. ಆದ್ದರಿಂದ ಗರ್ಭವತಿಯಾದ ಸ್ತ್ರೀ ನಿತ್ಯ ಓಂಕಾರ ಉಚ್ಚಾರಣೆ ಮಾಡಬೇಕು. ಓಂಕಾರ ಸಾಧನೆ ಮಾಡುವಾಗ ಮೊದಲಿಗೆ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುವವರೆಗೆ ಮೂರು ಕ್ಷಣ ಓಂ ಶಬ್ದವನ್ನು ಬಾಯಿಯಿಂದ ಉಚ್ಚರಿಸಬೇಕು. ಅನಂತರ ಪೂರ್ಣ ಉಸಿರನ್ನು ಬಿಡುವಾಗ ಮ ಅಕ್ಷರವನ್ನು ತುಟಿಗಳನ್ನು ಮುಚ್ಚಿಕೊಂಡು ಹೇಳಬೇಕು. ಆರಂಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಓಂಕಾರ ಸಾಧನೆ ಮಾಡಬೇಕು. ನಿಧಾನವಾಗಿ 18-21 ಬಾರಿ ಓಂಕಾರ ಉಚ್ಚರಿಸಿ.
ಗರ್ಭಸಂವಾದ. ಗರ್ಭಸಂವಾದ. ಗರ್ಭದೊಂದಿಗೆ ನಡೆಸುವ ಮಾತುಕತೆಯನ್ನು ಸಂವಾದ ಎನ್ನಲಾಗುತ್ತದೆ. ಇದನ್ನು ನಾವು ಧ್ಯಾನದ ಒಂದು ಪ್ರಕಾರ ಎಂದು ಹೇಳಬಹುದು. ಗರ್ಭವತಿ ಹಾಗೂ ಆಕೆಯ ಗರ್ಭ, ಇದರ ನಡುವಿನ ಸಂಬಂಧ ಗರ್ಭನಾಡಿಯ ಮೂಲಕ ಏರ್ಪಡುತ್ತದೆ. ಇದರಿಂದಾಗಿ ಗರ್ಭದ ಪೋಷಣೆ ಹಾಗೂ ಬೆಳವಣಿಗೆ ಉಂಟಾಗುತ್ತದೆ. ಈ ನಾಡಿಯ ಮೂಲಕವೇ ಗರ್ಭವತಿಯಲ್ಲಾಗುವ ಸ್ಪಂದನೆಗಳು ಗರ್ಭವನ್ನು ತಲುಪುತ್ತವೆ. ಆದ್ದರಿಂದ ಗರ್ಭವತಿಯ ಮನಸ್ಸಿನ ಸ್ಪಂದನೆಗಳು ಗರ್ಭಕ್ಕೆ ತಲುಪಿಸುವ ವಿಧಾನವನ್ನು ಗರ್ಭಸಂಸ್ಕಾರ ಎನ್ನುತ್ತಾರೆ. ಗರ್ಭಸಂವಾದ ಏರ್ಪಡಿಸಲು ಗರ್ಭವತಿಯ ಮನಸ್ಸು ಶಾಂತವಾಗಿ ಹಾಗೂ ಸ್ಥಿರವಾಗಿರಬೇಕು. ನಾನು ಈಗ ಮಾಡುವುದೆಲ್ಲ ನನ್ನ ಶಿಶುವಿಗಾಗಿ, ಅದರ ಉಜ್ವಲ ಭವಿಷ್ಯಕ್ಕಾಗಿ. ಇಂತಹ ಶುದ್ಧ ವಿಚಾರಗಳು ಗರ್ಭವತಿಯ ಮನಸ್ಸಿನಲ್ಲಿ ಮೂಡಬೇಕು. ಗರ್ಭಸಂವಾದವನ್ನು ಶವಾಸನದಲ್ಲಿ ಮಾಡಬೇಕು. ಗರ್ಭಸಂವಾದ ನಡೆಸುವ ಸ್ಥಳ ಪ್ರಶಾಂತವಾಗಿ ಒಳ್ಳೆಯ ಗಾಳಿ ಬೆಳಕು ಆಡುವ ಸ್ಥಳವಾಗಿರಬೇಕು. ಸುತ್ತಮುತ್ತ ಯಾವುದೇ ರೀತಿಯ ಗಲಾಟೆ ಸದ್ದು ಇರಬಾರದು. ಧರಿಸುವ ಬಟ್ಟೆ ಆರಾಮವಾಗಿರಬೇಕು. ಕೈಗಡಿಯಾರ, ಹೇರ್ಪಿನ್, ಕನ್ನಡಕ ಮುಂತಾದುವುದನ್ನು ಧರಿಸಿದರೆ ತೆಗೆದಿಡಿ. ಚಾಪೆ ಅಥವಾ ಕಂಬಳಿ ಹಾಸಿಕೊಂಡು ಹೊಟ್ಟೆಯ ಮೇಲೆ ಮಲಗಿ. ಎರಡೂ ಕಾಲುಗಳ ನಡುವೆ 1.5-3 ಅಡಿ ಅಂತರವಿರಬೇಕು. ಕೈಗಳನ್ನು ಶರೀರದ ಪಕ್ಕ ಸಡಿಲವಾಗಿರಿಸಿಕೊಳ್ಳಿ. ಶರೀರವನ್ನು ಸಡಿಲಗೊಳಿಸಿಕೊಳ್ಳಿ. ಉಸಿರು ಮತ್ತು ನಾವು ನೀಡುವ ನಿರ್ದೇಶನಗಳತ್ತ ನಿಮ್ಮ ಸಂಪೂರ್ಣ ಗಮನ ಕೇಂದ್ರಿತವಾಗಲಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಹಾಗೂ ಹುಟ್ಟಲಿರುವ ಮಗುವನ್ನು ಕಲ್ಪಿಸಿಕೊಳ್ಳಿ. ಈ ಸ್ಥಿತಿಯಲ್ಲಿ ನಿದ್ದೆ ಬರುವ ಸಾಧ್ಯತೆಗಳಿವೆ. ಆದರೂ ನಿಮ್ಮ ಮನಸ್ಸನ್ನು ಜಾಗೃತವಾಗಿರಿಸಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಆಂತರಿಕ ಮನಸ್ಸು ಹಾಗೂ ಬಾಹ್ಯ ಮನಸ್ಸುಗಳ ನಡುವೆ ಸೇತುವೆ ಕಲ್ಪಿಸಿಕೊಳ್ಳಬೇಕು. ಇದು ಒಂದು ಪ್ರಭಾವಶಾಲಿ ಕ್ಷಣವೆಂದು ಸಂಕಲ್ಪ ಮಾಡಿಕೊಳ್ಳಿ. ಇದರಿಂದ ನಮ್ಮ ಮನಸ್ಸಿನಲ್ಲಿ ಉತ್ತಮ ವಿಚಾರಗಳು ಮೂಡುತ್ತವೆ. ಕಣ್ಣುಗಳನ್ನು ಮುಚ್ಚಿಕೊಂಡು ಶಾಂತವಾಗಿ ಮಲಗಿಕೊಳ್ಳಿ. ನಿಧಾನವಾಗಿ ನಿಮ್ಮ ಬಲಗಡೆಗೆ ತಿರುಗಿ. ಚಂಚಲವಾದ ಮನಸ್ಸನ್ನು ಏಕಾಗ್ರತೆಗೊಳಿಸಿ. ಶರೀರದ ಪ್ರತಿಯೊಂದು ಭಾಗಕ್ಕೂ ಆರಾಮ ಸಿಗಲಿ. ಇಂತಹ ಸ್ಥಿತಿಯಲ್ಲಿ ನಿಮಗೆ ಸುತ್ತಲಿನ ಯಾವುದೇ ಧ್ವನಿ ಶಬ್ದ ಕೇಳಿಸುವುದಿಲ್ಲ. ನಿಮ್ಮ ಸಂಪೂರ್ಣ ಲಕ್ಷ್ಯ ನಿಮ್ಮ ಗರ್ಭದ ಮೇಲಿದೆ. ಮನಸ್ಸು ಶಾಂತವಾಗಿದೆ. ನಿಧಾನವಾಗಿ ಉಸಿರೆಳೆದುಕೊಳ್ಳಿ. ಉಸಿರು ಬಿಡಿ. ಮನಸ್ಸಿನಲ್ಲಿ ಇನ್ನಾವುದೇ ವಿಚಾರಗಳು ಬೇಡ. ನಿಧಾನವಾಗಿ ಉಸಿರೆಳೆದುಕೊಳ್ಳಿ. ಉಸಿರನ್ನು ಬಿಡಿ. ನಿಧಾನವಾಗಿ ಉಸಿರೆಳೆದುಕೊಳ್ಳಿ. ಉಸಿರು ಬಿಡಿ. ಮತ್ತೊಮ್ಮೆ ಉಸಿರೆಳೆದುಕೊಳ್ಳಿ. ಉಸಿರು ಬಿಡಿ. ನಿಮ್ಮ ಗಮನವೆಲ್ಲ ನಿಮ್ಮ ಉಸಿರಿನ ಮೇಲಿರಲಿ. ನಿಮ್ಮ ಶರೀರದ ಪ್ರಾಣದ ಚೇತನ ಶಕ್ತಿಯನ್ನು ಗರ್ಭದ ಮೇಲೆ ಕೇಂದ್ರೀಕರಿಸಿ. ಈಗ ಬಲಗಾಲನ್ನು ಮೇಲೆತ್ತಿ. ಪಾದಗಳಿಂದ ಆರಂಭಿಸಿ. ಮೊದಲನೇ ಉಂಗುಷ್ಟ, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಪಾದಗಳ ತಳಭಾಗ,
ಹಿಮ್ಮಡಿ, ಮಣಿಕಟ್ಟು, ಮೀನಕಂಡ, ಮೊಣಕಾಲು, ತೊಡೆ, ಈ ಮೂಲಕ ನಿಮ್ಮಲ್ಲಿರುವ ಚೈತನ್ಯ ಗರ್ಭವನ್ನು ತಲುಪುತ್ತದೆ. ನಿಮ್ಮ ಎತ್ತಿದ ಕಾಲುಗಳಲ್ಲಿ ಚೈತನ್ಯ ಕುಗ್ಗುತ್ತಿದೆ. ಈಗ ಎಡಗಾಲನ್ನು ಮೇಲೆತ್ತಿ, ಬಲಗಾಲಿನ ಹಾಗೆ ಮೊದಲನೇ ಉಂಗುಷ್ಟ, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಪಾದಗಳ ತಳಭಾಗ, ಹಿಮ್ಮಡಿ, ಮಣಿಕಟ್ಟು, ಮೀನಖಂಡ, ಮೊಣಕಾಲು, ತೊಡೆ, ಈ ಮೂಲಕ ನಿಮ್ಮಲ್ಲಿರುವ ಚೈತನ್ಯ ಗರ್ಭವನ್ನು ತಲುಪುತ್ತದೆ. ಈಗ ನಿಮ್ಮ ಎಡಗಾಲು ಚೈತನ್ಯಹೀನವಾಗುತ್ತಿದೆ. ಎರಡೂ ಕಾಲುಗಳು ಹತ್ತಿಯ ಹಾಗೆ ಹಗುರವಾಗಿವೆ. ನಿಮ್ಮ ಪೃಷ್ಠ, ಬೆನ್ನುಹುರಿ, ಸೊಂಟ, ಹೊಟ್ಟೆ, ಈ ಮೂಲಕ ನಿಮ್ಮ ಚೇತನ ಗರ್ಭವನ್ನು ತಲುಪಿದೆ. ಈಗ ಕೈಗಳು, ಮೊದಲು ಬಲಗಾಲಿನ ಹಾಗೆ ಬಲಗೈ, ಮೊದಲನೇ ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಹಸ್ತದ ತಳಭಾಗ, ಮಣಿಕಟ್ಟು, ಮೊಣಕೈ, ಬಾಹು, ಭುಜ, ಇವುಗಳ ಮೂಲಕ ನಿಮ್ಮಲ್ಲಿರುವ ಚೈತನ್ಯ ಗರ್ಭವನ್ನು ತಲುಪುತ್ತದೆ. ಈಗ ಎಡಗೈ ಆರಂಭಿಸೋಣ. ಮೊದಲನೇ ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಹಸ್ತದ ತಳಭಾಗ, ಮೊಣಕೈ, ಬಾಹು, ಭುಜ, ಇವುಗಳ ಮೂಲಕ ನಿಮ್ಮಲ್ಲಿರುವ ಚೈತನ್ಯ ಗರ್ಭವನ್ನು ತಲುಪುತ್ತಿದೆ. ಎರಡೂ ಕೈಗಳು ಹತ್ತಿಯ ಹಾಗೆ ಹಗುರವಾಗಿವೆ. ನಿಮ್ಮ ಹಣೆ, ಬಲಹುಬ್ಬು, ಎಡಹುಬ್ಬು, ಬಲಗಣ್ಣು, ಎಡಗಣ್ಣು, ಬಲಕಿವಿ, ಎಡಕಿವಿ, ಮೂಗು, ತುಟಿಗಳು, ಇವುಗಳ ಮೂಲಕ ನಿಮ್ಮ ಚೈತನ್ಯ ಗರ್ಭವನ್ನು ತಲುಪುತ್ತಿವೆ. ತಲೆ, ತಲೆಯ ಹಿಂಭಾಗ, ಕುತ್ತಿಗೆ, ಇವುಗಳ ಮೂಲಕವೂ ಚೈತನ್ಯ ಗರ್ಭವನ್ನು ತಲುಪುತ್ತಿದೆ. ಈಗ ಗರ್ಭದ ಶಕ್ತಿ ಅನೇಕ ಪಟ್ಟು ಹೆಚ್ಚಾಗಿದೆ. ಈಗ ನಿಮ್ಮ ಗರ್ಭದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಹಾಗೂ ಉತ್ತಮ ವಿಚಾರಗಳನ್ನು ಆಲೋಚಿಸಿ.
ಗರ್ಭವೇ, ನಿನ್ನ ಧಾತು ಅಗ್ನಿ ಸಂತುಲಿತವಾಗಲಿ. ನಿನ್ನ ಮನಸ್ಸು, ಆತ್ಮ, ಇಂದ್ರಿಯಗಳು ಸದಾ ಪ್ರಸನ್ನವಾಗಿರಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳ ಆಚರಣೆಯು ನಿನ್ನ ಕರ್ತವ್ಯ ಬುದ್ಧಿಯಿಂದ ತುಂಬಿರಲಿ. ನಿನ್ನ ಶರೀರ ಪಂಚತತ್ವಗಳಿಂದ ಕೂಡಿರಲಿ. ಶಬ್ದ, ರಸ, ಸ್ಪರ್ಶ, ರೂಪ, ಗಂಧ ಈ ಐದು ತತ್ವಗಳು ನಿನ್ನನ್ನು ಉತ್ಕೃಷ್ಟ ಜೀವಿಯನ್ನಾಗಿಸಲಿ. ನೀನು ಸದಾ ಆರೋಗ್ಯದಿಂದಿರು. ನೀನು ಚರಿತ್ರವಂತನಾಗಿ ಸನ್ನಡತೆ, ಧೈರ್ಯ, ಸಾತ್ವಿಕ ಗುಣ, ಕ್ಷಮಾಗುಣ, ಬುದ್ಧಿಗಳಿಂದ ಕೂಡಿ ಕೀರ್ತಿವಂತನಾಗು. ನಿನ್ನ ಶರೀರ ಹಾಗೂ ಮನಸ್ಸು ಅಭಿವೃದ್ಧಿಯಾಗುತ್ತದೆ. ಈ ಬೆಳವಣಿಗೆಗೆ ನನ್ನ ಸಮಸ್ತ ಸಕಾರಾತ್ಮಕ ಭಾವಸ್ಪಂದನೆಯನ್ನು ನಿನಗೆ ಸಮರ್ಪಿಸುತ್ತೇವೆ. ಹೇ ಬಾಲಕ, ಈ ಪ್ರಪಂಚಕ್ಕೆ ನಿನ್ನನ್ನು ಸ್ವಾಗತಿಸುತ್ತೇನೆ. ಯೋಗ ಸಮಯದಲ್ಲಿ ನಿನ್ನ ಜನ್ಮವಾಗಲಿ. ನಿನ್ನನ್ನು ಈ ಪ್ರಪಂಚಕ್ಕೆ ಸ್ವಾಗತಿಸಲು ನಾನು ಉತ್ಸುಕಳಾಗಿದ್ದೇನೆ. ಈಗ ಗರ್ಭಾಶಯದಿಂದ ನಿಮ್ಮ ಇಡೀ ಶರೀರಕ್ಕೆ ಚೈತನ್ಯ ಮರಳಿ ತರಬೇಕು. ಗರ್ಭಾಶಯದಿಂದ ಬಲಗಾಲು, ಎಡಗಾಲುಗಳಿಗೆ ಪುನಃ ಚೈತನ್ಯ ತರಬೇಕು. ಮೊದಲಿಗೆ ಬಲಗಾಲಿನಿಂದ ಆರಂಭಿಸೋಣ. ಬಲಗಾಲಿನ ತೊಡೆ, ಬೆರಳುಗಳು, ಮೊದಲನೇ ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಪಾದಗಳು, ಹಿಮ್ಮಡಿ ಇವುಗಳಿಗೆ ಚೈತನ್ಯ ಮರಳಿ ತರಬೇಕು. ಈಗ ಎಡಗಾಲು, ಎಡಗಾಲಿಗೂ ಮತ್ತೆ ತೊಡೆ, ಬೆರಳುಗಳು, ಪಾದಗಳು ಇವುಗಳಿಗೆ ಚೈತನ್ಯ ತುಂಬಬೇಕು. ಈಗ ಕಾಲುಗಳಿಗೆ ಚೈತನ್ಯ ಬಂದಿದೆ. ಉದರ, ಸೊಂಟ, ಪೃಷ್ಟ ಇವುಗಳಿಗೆ ಚೈತನ್ಯ ತರಬೇಕು. ಈಗ ಕೈಗಳಿಗೆ ಚೈತನ್ಯ ತರಬೇಕು. ಭುಜ, ಮೊಣಕೈ, ಹಸ್ತ, ಬೆರಳುಗಳಿಗೆ ಚೈತನ್ಯ ತರಬೇಕು. ಅದೇ ರೀತಿ ಕುತ್ತಿಗೆ, ತಲೆಯ ಹಿಂಭಾಗ, ತಲೆಗೆ, ಹಣೆ, ಕಿವಿಗಳು, ಕಣ್ಣುಗಳು, ಹುಬ್ಬು, ಹುಬ್ಬಿನ ಮಧ್ಯದ ಭಾಗ, ಮೂಗು, ತುಟಿ, ಗಲ್ಲ ಇವುಗಳಿಗೆ ಚೈತನ್ಯ ತುಂಬಬೇಕು. ಈಗ ಅವುಗಳಿಗೆ ಚೈತನ್ಯ ಬಂದಿದೆ. ಇಡೀ ಶರೀರದಲ್ಲಿ ಮತ್ತೊಮ್ಮೆ ಚೈತನ್ಯ ತುಂಬಿಕೊಂಡಿದೆ. ಈಗ ನಿಮ್ಮ ಎರಡು ಹಸ್ತಗಳನ್ನು ಹೊಟ್ಟೆಯ ಮೇಲಿರಿಸಿ ಗರ್ಭವನ್ನು ಆಶೀರ್ವದಿಸಿ. ಗರ್ಭದಿಂದ ಯಾವುದಾದರೂ ಸಂವೇದನೆ ಸಿಗುತ್ತದೆಯೇ ಇದನ್ನು ನೋಡಬೇಕು. ಓ
ಈಗ ನಿಮ್ಮ ಎರಡು ಕಣ್ಣುಗಳನ್ನು ತೆರೆಯಿರಿ. ಬಲಗಡೆಗೆ ತಿರುಗಿ ನಿಧಾನವಾಗಿ ಎದ್ದು ಕುಳಿತುಕೊಳ್ಳಿ. ಎರಡು ಕೈಗಳನ್ನು ಹೊಟ್ಟೆಯ ಮೇಲಿರಿಸಿ ಗರ್ಭದ ಕೋಮಲ ಸ್ಪರ್ಶವನ್ನು ಅನುಭವಿಸಿ. ಶುಭವಾಗಲಿ, 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 ಶುಭವಾಗಲಿ. ಗರ್ಭ ಸಂಸ್ಕಾರದ ಮಂತ್ರವನ್ನು ಆಲಯಿಸುವುದು ಹಾಗೂ ಉಚ್ಚರಿಸುವುದು ಸುಲಭವಾಗಿ ನೆರವೇರಿತು. ಈಗ ಅದನ್ನು ಮತ್ತೊಂದು ಸಾರಿ ಕೇಳಿ. ತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯ ಪರಮಾಂಶ
यम ब्रह्मा वरुणेन्द्र रुद्र मरुतस्तुन्वन्ति दिव्यैस्तवैः यम ब्रह्मा वरुणेन्द्र रुद्र मरुतस्तुन्वन्ति दिव्यैस्तवैः वेदसांग पदक्रमोपनिषदैर्गायन्ति यम सामगः वेदसांग पदक्रमोपनिषदैर्गायन्ति यम सामगः यम ब्रह्मा वरुणेन्द्र रुद्र मरुतस्तुन्वन्ति दिव्यैस्तवैः यम ब्रह्मा वरुणेन्द्र रुद्र मरुतस्तुन्वन्ति दिव्यैस्तवैः तद्गतेन मनसा पश्यन्ति यौ योगिनो ध्यानावस्थित तद्गतेन मनसा पश्यन्ति यौ योगिनो यस्यान्तन्न विदुसुरासुरगणा देवाय तस्मै नमः यस्यान्तन्न विदुसुरासुरगणा देवाय तस्मै नमः यं ब्रह्मा वरुणेन्द्र रुद्र मरुतस् स्तुन्वन्ति दिव्यैस्तवैः यम ब्रह्मा वरुणेन्द्र रुद्र मरुतस्तुन्वन्ति दिव्यैस्तवैः। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकांतं कमलनयनं योगिभिर्ध्यानगम्यं वंदे विष्णु भवभयहरौ सर्वलोकैकनाथम्। ॐ मृत्युञ्जय महारुद्र सर्वसंकट निवारक। ॐ मृत्युञ्जय महारुद्र सर्वसंकट निवारक। आरोग्यम् आयुष्यं देहि मृत्युञ्जय नमोस्तुते। ॐ मृत्युञ्जय महारुद्र सर्वसंकट निवारक। आरोग्यम् आयुष्यं देहि मृत्युञ्जय नमोस्तुते। ॐ मृत्युञ्जय महारुद्र सर्वसंकट निवारक। आरोग्यम् आयुष्यं देहि मृत्युञ्जय नमोस्तुते। मृत्युञ्जय नमोस्तुते। मृत्युञ्जय नमोस्तुते। धन्वन्तरिम् आदिदेवम् नमामि धन्वन्तरिम् आदिदेवम् सुरासुरैर्वन्दितपादपद्मम् नमामि धन्वन्तरिम् आदिदेवम् नमामि धन्वन्तरिम् आदिदेवम्। लोके चरारूप भयमृत्युनाशं दातारमिषं विविधौषधीनां। लोके चरारूप भयमृत्युनाशं दातारमिषं विविधौषधीनां।
आकारमिशं विविधौषधीना नमामि धन्वन्तरिं आदिदेवम् नमामि धन्वन्तरिं आदिदेवम् नमामि धन्वन्तरिं आदिदेवम्। कारी भानु शशि भूमि सुतो बुधश्च गुरुश्च शुक्रः शनि राहु केतवः पुरवन्तु सर्वे मम सुप्रभातम्। ब्रह्मा मुरारी त्रिपुरान्तकारी भानु शशि भूमि सुतो बुधश्च गुरुश्च शुक्रः शनि राहु केतवः पुरवन्तु सर्वे मम सुप्रभातम्। सर्वतः प्रतिष्ठासि धातात्वा दधातु विधातात्वा दधातु ब्रह्मवर्चसा भव। ब्रह्मा बृहस्पतिर्विष्णुः सोमः सूर्यस्तथाश्विनौ भगोऽथ मित्रावरुणौ वीरं ददतु मे सुतम्। ब्रह्मा बृहस्पतिर्विष्णु सोमः सूर्यस्तथाश्विनौ भगोऽथ मित्रावरुणौ वीरं ददतु मे सुतम्। अहिरसि अयुरसि सर्वतः प्रतिष्ठासि धातात्वा दधातु विधातात्वा दधातु ब्रह्मवर्चसा भव। शतवर्षोऽसि दीर्घमायुर्वाम्भुरि नक्षत्राणि दिशो रात्रि हरश्च त्वाभिरक्षतुः। अहिरसि अयुरसि सर्वतः प्रतिष्ठासि धाता त्वा दधातु विधाता त्वा दधातु ब्रह्मवर्चसा भव। सर्वेऽपि सुखिनः सन्तु सर्वे सन्तु निरामयाः।
आवाहनं न जानामि न जानामि तवाचनम् चैव न जानामि क्षमस्व परमेश्वर पूजां चैव न जानामि क्षमस्व परमेश्वर आवाहनं न जानामि तवाचनम् आवाहनं न जानामि तवाचनम् हीनं क्रियाहीनं भक्तिहीनो सुरेश्वर मन्त्रहीनं क्रियाहीनं भक्तिहीनो सुरेश्वर यत्पूजितं मया देव परिपूर्णं तदस्तु मे यत्पूजितं मया देव परिपूर्णं तदस्तु मे आवाहनं न जानामि न जानामि तवाचनम् आवाहनं न जानामि न जानामि तवाचनम् आवाहनं न जानामि न जानामि तवाचनम् ಮಂತ್ರ ಉಚ್ಚಾರಣೆ. ಗರ್ಭ ಸಂಸ್ಕಾರದ ಮಹತ್ವವನ್ನು ತಿಳಿದುಕೊಂಡೆವು. ಈ ಸಂಸ್ಕಾರ ಪರಿಪೂರ್ಣವಾಗಲು ಗರ್ಭ ಸಂಸ್ಕಾರ ಸಂಶೋಧಿತ ಔಷಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಗರ್ಭ ಸಂಸ್ಕಾರ ಶಾಸ್ತ್ರವನ್ನು ಅಭ್ಯಾಸ ಮಾಡುವಾಗ ಹಾಗೂ ಸಂಶೋಧನೆ ನಡೆಸುವಾಗ ಗರ್ಭದ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಅದರ ವಿವಿಧ ಅವಯವಗಳು ಬೆಳೆಯುವ ಸಮಯದಲ್ಲಿ ಅವುಗಳಿಗೆ ಅನುಸಾರವಾಗಿ ವಿಶಿಷ್ಟ ಔಷಧಗಳನ್ನು ಸೇವಿಸಿದರೆ ಆ ಅವಯವಗಳು ಉತ್ತಮವಾಗಿ ರೂಪುಗೊಳ್ಳುತ್ತವೆ. ಗರ್ಭರಸಾಯನ, ಇದು ಅರೆದ್ರವ ಸ್ವರೂಪದ ಚ್ಯವನಪ್ರಾಶದ ಹಾಗೆ ಜಗಿದು ತಿನ್ನುವ ಔಷಧಿ. ಗರ್ಭದ ಅವಯವಗಳು, ಗರ್ಭದ ಸ್ಥಾಪನೆ, ಗರ್ಭದ ಬೆಳವಣಿಗೆ ಈ ರಸಾಯನ ಬಹಳ ಉಪಯುಕ್ತ. ಸೇವಿಸುವ ವಿಧಾನ: ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚದಷ್ಟು ಈ ಔಷಧಿ ಸೇವಿಸಿ. ಈ ಗರ್ಭರಸಾಯನವನ್ನು ನಾವು ಗರ್ಭಕ್ಕೆ ನೀಡುವ ಟಾನಿಕ್ ಎಂದು ಹೇಳಬಹುದು. ಇದನ್ನು ಸೇವಿಸುವುದರಿಂದ ಗರ್ಭಿಣಿ ಸ್ತ್ರೀಗೆ ವಾಂತಿಯಾಗುವುದು ಕಡಿಮೆಯಾಗುತ್ತದೆ. ನಾರಾಯಣೀಕಲ್ಪ: ನಾರಾಯಣೀಕಲ್ಪದ ಸೇವನೆಯಿಂದ ಗರ್ಭಕ್ಕೆ ಉತ್ತಮ ಪೋಷಣೆ ಸಿಗುತ್ತದೆ. ಗರ್ಭದ ವಿವಿಧ ಅವಯವಗಳಿಗೆ ಬಲ ಬರಲು ಈ ಔಷಧಿ ಸೂಕ್ತವಾಗಿದೆ. ಸೇವಿಸುವ ವಿಧಾನ: ಬೆಳಿಗ್ಗೆ ಮತ್ತು ಸಂಜೆ 2 ಚಮಚೆಯಷ್ಟು ಔಷಧಿಯನ್ನು ಹಾಲಿನ ಜೊತೆ ಬೆರೆಸಿ ಕುಡಿಯಿರಿ. ಹೃದಯ ಕಲ್ಪ: ಗರ್ಭದ ಹೃದಯ ನಿರ್ಮಾಣವಾಗುತ್ತಿರುವಾಗ ಉತ್ತಮವಾದ ಹೃದಯ ಬೆಳವಣಿಗೆಗೆ ಮತ್ತು ಹೃದಯ ಸಕ್ಷಮವಾಗಿ ಕೆಲಸ ಮಾಡಲು ಇದನ್ನು ನೀಡಲಾಗುತ್ತದೆ. ಯಾವ ದಂಪತಿಗಳ ಕುಟುಂಬದಲ್ಲಿ ಹೃದಯದ ಕಾಯಿಲೆಯ ಇತಿಹಾಸವಿದೆಯೋ ಅಂತಹ ಗರ್ಭವತಿಯರು ಅವಶ್ಯವಾಗಿ ಈ ಔಷಧಿಯನ್ನು ಸೇವಿಸಬೇಕು. ಸೇವಿಸುವ ವಿಧಾನ: ಗರ್ಭದ 2, 3 ಮತ್ತು 4ನೇ ಮಾಸಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 1/2 ಚಮಚೆಯಷ್ಟು ಔಷಧಿಯನ್ನು ಹಾಲಿನ ಜೊತೆ ಬೆರೆಸಿ ಕುಡಿಯಿರಿ. ಮುಕ್ತ ಶುದ್ಧಿಯೋಗ್: ಗರ್ಭದ ಮೂಳೆಗಳು ಹಾಗೂ ರೋಮದ ಬೆಳವಣಿಗೆಗೆ ಈ ಔಷಧಿ ಉಪಯುಕ್ತ. ಸೇವಿಸುವ ವಿಧಾನ: ಗರ್ಭದ 2ನೇ, 3ನೇ ಮತ್ತು 4ನೇ ಮಾಸಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 1 ಚಿಟಕಿ ಔಷಧಿಯನ್ನು ಹಾಲಿನ ಜೊತೆ ಬೆರೆಸಿ ಕುಡಿಯಿರಿ. ಗರ್ಭವರ್ಣ ಸುಧಾರಕ ಯೋಗ: ಗರ್ಭದ ತ್ವಚೆ ಮತ್ತು ಬಣ್ಣ ಚೆನ್ನಾಗಿರಲು ಈ ಔಷಧಿ ಸಹಾಯ ಮಾಡುತ್ತದೆ. ಸೇವಿಸುವ ವಿಧಾನ: ಗರ್ಭದ 5 ಮತ್ತು 6ನೇ ಮಾಸಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 1 ಚಿಟಕಿ ಔಷಧಿಯನ್ನು ಹಾಲಿನ ಜೊತೆ ಬೆರೆಸಿ ಕುಡಿಯಿರಿ. ಮೇಧಾಕ್ರಾಂತಿವಟಿ: ಗರ್ಭದ ಮಿದುಳು ಅಭಿವೃದ್ಧಿಯಾಗಲು ಮತ್ತು ಉತ್ತಮವಾಗಿ ಬೆಳೆಯಲು ಇದು ಉಪಯುಕ್ತ. ಸೇವಿಸುವ ವಿಧಾನ: ಗರ್ಭದ 4ನೇ ಮತ್ತು 5ನೇ ಮಾಸಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಊಟದ ನಂತರ 1 ಗುಳಿಗೆಯನ್ನು ನೀರಿನೊಂದಿಗೆ ಸೇವಿಸಿ.
ಮಾಸಾನುಮಾಸಿಕವಟಿ. ಗರ್ಭಿಣಿಗೆ ಈ ಹಿಂದೆ ಗರ್ಭಪಾತವಾಗಿದ್ದರೆ ಅಥವಾ ಅವರ ಕುಟುಂಬದಲ್ಲಿ ಗರ್ಭಪಾತದ ಇತಿಹಾಸವಿದ್ದರೆ, ಗರ್ಭಪಾತದ ಸಮಯದಲ್ಲಿ ವಿಪರೀತ ರಕ್ತಸ್ರಾವವಾಗಿದ್ದರೆ ಗರ್ಭಾವಸ್ಥೆಯ ವಿವಿಧ ಹಂತಗಳಲ್ಲಿ ಈ ಔಷಧಿ ಉಪಯುಕ್ತ. ಸೇವಿಸುವ ವಿಧಾನ: ಗರ್ಭದ ವಿಶಿಷ್ಟ ತಿಂಗಳುಗಳಲ್ಲಿ ಮಾಸಾನುಮಾಸಿಕವಟಿ ಗುಳಿಗೆಯನ್ನು ಊಟದ ನಂತರ ಒಂದು ಗುಳಿಗೆಯನ್ನು ನೀರಿನೊಂದಿಗೆ ಸೇವಿಸಿ. ಈ ಎಲ್ಲ ಸಂಶೋಧಿತ ಔಷಧಿಗಳ ಜೊತೆ ನಿಮ್ಮ ಸ್ತ್ರೀರೋಗ ತಜ್ಞರು ಸೂಚಿಸುವ ಔಷಧಿಗಳನ್ನು ಸೇವಿಸಿ. ಸೂತಿಕಾ ರಸಾಯನ: ಪ್ರಸೂತಿಯ ನಂತರ ಗರ್ಭಿಣಿಯ ಆರೋಗ್ಯಕ್ಕಾಗಿ ಮತ್ತು ಸಮೃದ್ಧವಾಗಿ ಹಾಲು ಸಿಗಲು ಈ ಔಷಧಿ ಉಪಯುಕ್ತ. ಈ ಔಷಧಿಯನ್ನು ಒಣಗಿದ ಕೊಬ್ಬರಿಯ ಉಂಡೆ ಜೊತೆ ಬೆರೆಸಿ ಕುಡಿಸಿ. ಸೇವಿಸುವ ವಿಧಾನ: ಬೆಳಿಗ್ಗೆ 11 ಗಂಟೆ ಮುಂಚೆ ಒಂದು ಸಣ್ಣ ಉಂಡೆಯನ್ನು 1.5 ತಿಂಗಳ ಕಾಲ ಕೊಡಿ. ಶಿಶುಗಳಿಗಾಗಿ ಅಭ್ಯಂಜನ ತೈಲ: ಶಿಶುವಿನ ಆರೋಗ್ಯ ಉತ್ತಮವಾಗಿರಲು ಮತ್ತು ಮೂಳೆಗಳಿಗೆ ಬಲ ಬರಲು ಪ್ರತಿನಿತ್ಯ ಸ್ನಾನ ಮಾಡಿಸುವ ಮುನ್ನ ಅಭ್ಯಂಜನ ತೈಲ ಲೇಪಿಸಿ ಮೈಕೈ ತೀಡಿ. ಬೇಬಿ ಸಾಫ್ಟ್ ಕ್ರೀಮ್: ಶಿಶುಗಳ ತ್ವಚೆ ಒಣಗಿದರೆ ಅಥವಾ ಮೈ ಮೇಲೆ ದದ್ದುಗಳೆದ್ದರೆ ಇದನ್ನು ಲೇಪಿಸಬಹುದು. ಇದರಿಂದ ರೇಷ್ಮೆಯಂಥ ತ್ವಚೆ ಬರುತ್ತದೆ. ಸ್ನಾನ ಮಾಡಿಸಿದ ನಂತರ ಹಾಗೂ ರಾತ್ರಿ ಮಲಗುವ ಮುನ್ನ ಈ ಕ್ರೀಮ್ ಲೇಪಿಸಿ. ಜ್ಞಾನ ರಸಾಯನ: 6 ವರ್ಷದ ವಯಸ್ಸಿನವರಿಗೆ ಮಕ್ಕಳಿಗೆ ನೀಡಲಾಗುವ ಈ ಔಷಧಿ ಬಹಳ ಉಪಯುಕ್ತ. ಇದನ್ನು ನಿಯಮಿತವಾಗಿ ಸೇವಿಸಿದರೆ ಮಕ್ಕಳ ಜ್ಞಾನೇಂದ್ರಿಯ, ಬುದ್ಧಿ, ನೆನಪಿನ ಶಕ್ತಿ ಉತ್ತಮವಾಗಿ ರೂಪುಗೊಳ್ಳುತ್ತದೆ. ಜೊತೆಗೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಮೊದಲನೇ ದಿನದ ಶಿಶುವಿನಿಂದ ಮೊದಲುಗೊಂಡು 6 ವರ್ಷದ ಮಕ್ಕಳಿಗೆ ಇದನ್ನು ನೀಡಲು ಬಹಳ ಉಪಯುಕ್ತ ಔಷಧಿ. ಸೇವಿಸುವ ವಿಧಾನ: ಬೆಳಿಗ್ಗೆ 11 ಗಂಟೆಗೆ ಮುಂಚೆ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಿಟಿಕೆಯಷ್ಟು ಔಷಧಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿಕೊಡಿ.